ಕೆಲವು ಸಲ ಭಾರತದ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ, ಹಿಂದೂಗಳಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದ್ರೂ ಜೈ ಶ್ರೀರಾಮ್ ಅಂತ ಕೂಗ ತಪ್ಪಾಗ್ಬಿಡುತ್ತೆ. ಆ ರೀತಿ ಬಹಳ ಸಲ ನಾವು ಕೇಳಿದೀವಿ, ಬಹಳ ಸಲ ನೀವು ನೋಡಿರ್ತೀರ. ಏಕಂದ್ರೆ ಒಬ್ಬ ರಾಜಕೀಯ ವ್ಯಕ್ತಿ ಆಗ್ಲಿ, ಒಬ್ಬ MP ಆಗ್ಲಿ, ಒಬ್ಬ ಪ್ರಧಾನಿ ಆಗ್ಲಿ, ಹೋದಾಗ ನಾನು ಒಬ್ಬ ಪ್ರಜಾಪ್ರತಿನಿಧಿ ಆಗಿ ಬಂದೀನಿ, ಎಲ್ಲ ಧರ್ಮಗಳು ಜಾತಿ ಆಯ್ತ, ಎಲ್ಲ ಧರ್ಮಗಳು ಒಂದೇ ಅಂತ ಹೇಳಬೇಕ ವಿನಃ, ನಾನೊಬ್ಬ ಹಿಂದೂ ಆಗಿ ಬಂದಿದ್ದೀನಿ, ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳೋ ಸ್ಥಿತಿ ತುಂಬಾ ಕಡಿಮೆ. ಕೆಲವು ಪಕ್ಷದ ರಾಜಕೀಯ ವ್ಯಕ್ತಿಗಳಂತೂ ಆ ಜೈ ಶ್ರೀರಾಮ್ ಅಂತ ಬಾಯರು ಬರಲ್ಲ, ನಾನು ಹಿಂದೂ ಅಂತ ಹೇಳ್ಕೊಳೋದೇ ಇಲ್ಲ. ಆ ಸ್ಥಿತಿ ಬಹಳ ಸಲ ಕೇಳಿದೀವಿ ನೋಡಿ. ಪಶ್ಚಿಮ ಬಂಗಾಳದಲ್ಲಿ ಯಾವಾಗಲೂ ಮಮತಾ ಬ್ಯಾನರ್ಜಿ ಅವ್ರು ಕೇಳಿರ್ತಾರ, ಜೈ ಶ್ರೀರಾಮ್ ಅಂತ ಕೂಗಿದ್ರ ಮೇಲೆ ಕೇಸ್ ಹಾಕಿದ್ರೆ ನಾವು ನೋಡಿರ್ತೀವಿ. ಈ ರೀತಿ ಆಗ್ತಾ ಇರುತ್ತೆ. ಅದೇ ಒಬ್ಬ ಕ್ರಿಶ್ಚಿಯನ್ ಮತಾಂತರ ಇರುವ ಪ್ರಜೆಗಳಲ್ಲಿ, ಕ್ರಿಶ್ಚಿಯನಿಟಿ ಹೆಚ್ಚಿರುವ ದೇಶದಲ್ಲಿ ಅವರಿಂದನೇ ಗೆದ್ದಿರುವ ಒಬ್ಬ ವ್ಯಕ್ತಿ, ನಾನು ಹಿಂದೂ ಆಗಿ ಈ ರಾಮ ಕಥೆಯನ್ನು ಕೇಳಕ್ ಬಂದೀನಿ, ರಾಮಾಯಣವನ್ನು ಕೇಳಕ್ ಬಂದೀನಿ ಅಂತ ಧೈರ್ಯದಿಂದ ಹೇಳ್ತಾರೆ ಆ ದೇಶದ ಪ್ರಧಾನಿ. ಆ ದೇಶ ಪ್ರಧಾನಿ ಯಾರು, ಯಾವ ದೇಶ ಈ ರೀತಿ ಹೇಳ್ತೋ, ಡೀಟೇಲ್ಸ್ ಆಗಿ ಮಾತಾಡೋಣ. ನಮ್ಮ ಚಾನಲ್ ಯಾರು ಹೊಸ್ತಾ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಒಂದು ಕಮೆಂಟ್ ತುಂಬಾ ಉತ್ಸಾಹ ಕೊಡುತ್ತೆ ನನಗೆ ಮತ್ತೆ ವಿಡಿಯೋ ಮಾಡಕ್ಕೆ. ಯಾವ ದೇಶ ಆದ್ರೆ ಭಾರತೀಯರು ಮತ್ತು ನಾಯಿಯು ನಮ್ಮ ಪಾರ್ಲಿಮೆಂಟ್ ಒಳಗೆ ಬರಬಾರ್ದು ಅಂತ ಬೋರ್ಡ್ ಹಾಕಿದ್ನೋ ಅದೇ ದೇಶ ಇಂಗ್ಲೆಂಡ್. ಇಂಗ್ಲೆಂಡಿನ ದೇಶದಲ್ಲಿ ನಮ್ಮ ಭಾರತೀಯ ಮತ್ತು ನಾಯಿಯನ್ನು ಫಸ್ಟ್ ಟೈಮ್ ಪ್ರಧಾನಿ ಆದಾಗ ಅದರೊಳಗೆ ಪಾರ್ಲಿಮೆಂಟ್ ಕರ್ಕೊಂಡೋಗಿದ್ರು. ಅವಾಗ ಅಲ್ಲಿ ಎಲ್ಲ ಇಂಗ್ಲಿಷರು ತಲೆ ತಗ್ಗಿಸುವಂತಾಗಿತ್ತು. ಅದೇ ನಮ್ಮ ಭಾರತೀಯ ಮೂಲದ ಪ್ರಧಾನಿ ರಿಷಿ ಸುನಾಕ್. ರೀಸೆಂಟ್ ಆಗಿ ನಾವು 76 ವರ್ಷದ ಸ್ವತಂತ್ರ ದಿನಾಚರಣೆ ಆಚರಿಸಿಕೊಂಡಿದ್ವಿ. ಅದೇ ಟೈಮ್ ಅಲ್ಲಿ ನಮ್ಮ ಉತ್ತರ ಭಾರತ ಕಡೆಯಿರುವ ಮರಿ ಬಾಬಾ ಅನ್ನೋ ವ್ಯಕ್ತಿ ರಾಮಾಯಣ ಕಥೆ ಹೇಳೋಕೆ ಇಂಗ್ಲೆಂಡ್ಗೆ ಹೋಗಿದ್ರು. ಆ ಸಮಯದಲ್ಲಿ ಅಲ್ಲಿ ಇಂಗ್ಲೆಂಡಿನ ಪ್ರಧಾನಿ ರಿಷಿ ಸುನಾಕ್ ಅವರು ಡೈರೆಕ್ಟ್ ಆಗಿ ಹೇಳ್ತಾರೆ, ನಾನೊಬ್ಬ ಯಾವುದೇ ದೇಶದ ಪ್ರಧಾನಿಯಾಗಿ ಬಂದಿಲ್ಲ, ನಾನೊಬ್ಬ ಹಿಂದೂ ಆಗಿ ಬಂದಿದ್ದೀನಿ, ಜೈ ಶ್ರೀರಾಮ್ ಅಂತ ಭಾಷಣ ಮಾಡ್ತಾರೆ. ಅದೇ ನಮ್ಮ ಭಾರತದಲ್ಲಿ ಆಗಿದ್ರೆ ಯಾವ ರೀತಿ ಅಂದ್ರೆ ವಿಚಿತ್ರವಾಗಿ, ಇದರಲ್ಲಿ ಕೆಲವು ಹಿಂದೂಗಳನ್ನೇ ಈ ರೀತಿ ಅನ್ಬಾರ್ದಾಗಿತ್ತು, ಒಬ್ಬ ಪ್ರಜಾಪ್ರತಿನಿಧಿಯಾಗಿ ಈ ತರ ಮಾತಾಡಬಾರ್ದಾಗಿತ್ತು ಅಂತೆಲ್ಲ ಹೇಳಿಕೆ ಕೊಟ್ಬಿಡ್ತಾರೆ. ಆದರೆ ಆ ವ್ಯಕ್ತಿ ಇಂಗ್ಲೆಂಡ್ ಅಂದ್ರೇನೆ ಕ್ರಿಶ್ಚಿಯಾನಿಟಿ, ಅಲ್ಲಿ ಕ್ರಿಶ್ಚಿಯಾನಿಟಿ ತುಂಬಾ ಇದೆ, ಅಲ್ಲಿ ಕ್ರಿಶ್ಚಿಯನ್ ಮತಾಂತರ ಇರುವ ಪ್ರಜೆಗಳು ಜಾಸ್ತಿ ಇದ್ದಾರೆ. ಆತಂಕಕ್ಕೆ ಒಳಗಾಗದೇನೆ, ಯಾವುದೇ ಒತ್ತಡಗಳ ಒಳಗಾಗದೇನೆ, ನಾನು ಒಬ್ಬ ಹಿಂದೂ ಆಗಿ ಬಂದೀನಿ, ಜೈ ಶ್ರೀರಾಮ್ ಅಂತೇಳಿ ಭಾಷಣ ಮಾಡ್ತಾನೆ ಇಂಗ್ಲೆಂಡಿನ ಪ್ರಧಾನಿ ರಿಷಿ ಸುನಾಕ್ ಅವರು. ಅದು ಯಾವ ಕಾಲೇಜ್ ಅಂದ್ರೆ ಜೀಸಸ್ ಕಾಲೇಜ್, ಕ್ಯಾಂಬ್ರಿಡ್ಜ್ ನ ಜೀಸಸ್ ಕಾಲೇಜ್ ನಲ್ಲಿ ಜೀಸಸ್ ಎದುರುಗಡೆ ಇರ್ತಾರೆ. ಜೀಸಸ್ ಕಾಲೇಜ್ ನಲ್ಲೇನೆ ಆ ಇಂಗ್ಲೆಂಡಿನ NRIಗಳು, ಇಂಗ್ಲೆಂಡಿನ ಕ್ರಿಶ್ಚಿಯನ್ ಮತಾಂತವರು ತುಂಬಾ ಸಭೆ ತುಂಬಾ ಕೂತ್ಕೊಂಡಿರ್ತಾರೆ. ಅಂತಹ ಪ್ರದೇಶದಲ್ಲಿ ನಾನು ಹಿಂದೂ ಆಗಿ ಬಂದಿನ ಜೈ ಶ್ರೀರಾಮ್ ಅಂತ ಕೂಗ್ತಾರೆ ಅಂದ್ರೆ ಅವರ ಧೈರ್ಯ ಮೆಚ್ಚಲೇಬೇಕು. ಆದ್ರೆ ನಮ್ಮ ಭಾರತದಲ್ಲಿ ಇಂತಹ ಸಂಘಟನೆಗಳು ನಡೆಯೋದು ತುಂಬಾ ಕಡಿಮೆ ನೋಡಿ. ಕೆಲವು ಪಕ್ಷದ ನಾಯಕರಂತೂ ಯಾವ ರೀತಿ ಅಂದ್ರೆ ಜೈ ಶ್ರೀರಾಮ್ ಅಂತ ಕೂಗ್ಬಿಟ್ರೆ, ನಾನು ಹಿಂದೂ ಆಗಿ ಬಂದೆ ಅಂತ ಹೇಳ್ಬಿಟ್ರೆ ನಮ್ಮ ಬರುವ ಅನ್ಯ ಧರ್ಮರ ಹೋಟೆಲ್ಗಳು ಎಲ್ಲೋ ಹೋಗ್ಬಿಡ್ತ ಅಂತ ಎದುರ್ಕೊಂಡು ಅಂತ ಹೇಳಿಕೆಗಳು ತುಂಬಾ ಕಡಿಮೆ. ಆದ್ರೆ ಆ ದೇಶದಲ್ಲಿ ಆಗಿಲ್ಲ. ಇಂಗ್ಲೆಂಡಿನ ಪ್ರಧಾನಿ, UKನ ಪ್ರಧಾನಿ ರಿಷಿ ಸುನಾಕ್ ಅವರು ಎಲ್ಲಾ ಟೈಮ್ನಲ್ಲೂ ಎಲ್ಲಾ ಸಮಯದಲ್ಲಿ ಹೇಳ್ಕೊಂಡಿದ್ದಾರೆ ನಾನೊಬ್ಬ ಹಿಂದೂ ಅಂತ. ಅವರು ಪ್ರತಿದಲ್ಲೂ ಭಗವದ್ಗೀತೆ ಮೇಲೆ ಆಣೆ ಮಾಡಿ ಪ್ರಮಾಣ ಮಾಡಿದ್ದಾರೆ ಲಾಸ್ಟ್ ಟೈಮ್ ಪ್ರಧಾನಿ ಆದಾಗ. ಆದ್ರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಪ್ರಮಾಣ ಮಾಡ್ತಾರೆ, ಯಾವ್ಯಾವ ವ್ಯಕ್ತಿಗಳ ಮೇಲೆ ಪ್ರಮಾಣ ಮಾಡ್ತಾರೆ, ಒಂದು ಸಮಯದಲ್ಲೂ ನಾನೊಬ್ಬ ಹಿಂದೂ ಅಂತೇಳಿ ಲಾಸ್ಟ್ ಟೈಮ್ ಪ್ರಧಾನಿ ಆದಾಗ ಭಗವದ್ಗೀತೆಯಲ್ಲೂ ಪ್ರಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರು ಯಾವುದೇ ಒಂದು ಟೇಬಲ್ ಮೇಲೆ, ಯಾವುದೇ ಒಂದು ಆಫೀಸ್ಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವ್ರ ಮುಂದೆ ಯಾವಾಗಲೂ ಒಂದು ವಿನಾಯಕ ಮತ್ತು ಭಗವದ್ಗೀತೆ ಬುಕ್ ಮುಂದೆ ಇದ್ದೇ ಇರುತ್ತೆ ಅಂತ. ಆ ರೀತಿ ನಮ್ಮ ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತಾರೆ ರಿಷಿ ಸುನಾಕ್ ಅವರು, ಇಂಗ್ಲೆಂಡಿನ ಪ್ರಧಾನಿ. ಈ ರೀತಿ ಒಬ್ಬ ಪ್ರಧಾನಿ ಒಬ್ಬ ಹಿಂದೂ ಆಗಿ ಆ ದೇಶಕ್ಕೆ ನಡೆಸುತ್ತಾ, ನನ್ನ ಧರ್ಮವನ್ನು ಬಿಡಲ್ಲ ಅನ್ನುತ್ತಾ ಒಬ್ಬ ಪ್ರಧಾನಿ ಸಿಕ್ಕಿದ್ದಾರೆ ಇಂಗ್ಲೆಂಡ್ಗೆ. ಅದೇ ಕಾಲದಲ್ಲಿ ನಮ್ಮ ದೇಶಕ್ಕೆ ನಮ್ಮ ಪ್ರಧಾನಿ ಈಗ ತುಂಬಾ ಹೆಮ್ಮೆ ಅನಿಸುತ್ತೆ. ಎಲ್ಲಾ ಧರ್ಮದನ್ನು ಸಮಾನಕ್ಕೆ ಕಾಣಿ ವಿಶೇಷವಾಗಿ ನಮ್ಮ ಹಿಂದೂ ಧರ್ಮವನ್ನು ಮುನ್ನಡೆಸುತ್ತಾರೆ ರಿಷಿ ಸುನಾಕ್. ಈ ರೀತಿ ಹಿಂದೂ ಧರ್ಮ ನಾನು ಫಾಲೋ ಮಾಡ್ತೇನೆ ಅಂತ ಹೇಳೋದಕ್ಕೆ ಅಲ್ಲಿ ತುಂಬಾ ಟ್ರೋಲ್ ಮಾಡ್ತಾರೆ, ಅವ್ರಿಗೂ ತುಂಬಾ ತೊಂದರೆ ಆಗ್ತಾ ಇದಾವೆ. ಆದ್ರೆ ಆ ತೊಂದರೆಗಾಗ್ಲಿ ಆ ಟ್ರೋಲ್ಗಳಾಗ್ಲಿ ಯಾವ್ದೇ ಎದುರ್ದವನು ಎಲ್ಲ ಎಲ್ಲರಿಗೂ ದಿಟ್ಟ ಉತ್ತರ ಕೊಟ್ಟುತ್ತಾ ತಮ್ಮ ಧರ್ಮವನ್ನು ಪಾಲನೆ ಮಾಡ್ತಾರೆ ರಿಷಿ ಸುನಾಕ್ ಅವರು. ಪ್ರತಿ ವಿಷಯದಲ್ಲಿ ಯಾವುದೇ ಒಂದು ಪ್ರಾಜೆಕ್ಟ್ ಆಗಲಿ, ಯಾವುದೇ ಒಂದು ಕೆಲಸ ಆಗಲಿ ಮಾಡ್ಬೇಕಂದ್ರೆ ನಮ್ಮ ಹಿಂದೂ ಧರ್ಮದ ಶ್ರೀರಾಮನಿಗೆ ಕೈ ಮುಗಿದು ಮುಂದೆ ಹೋಗುತ್ತಾನೆ. ಯಾಕಂದ್ರೆ ಆ ಶ್ರೀರಾಮ ನನಗೆ ಶಕ್ತಿ ಕೊಡ್ತಾನೆ, ನನಗೆ ನನ್ನ ಮನಸ್ಸಲ್ಲಿ ಶಕ್ತಿ ತುಂಬುತ್ತಾನೆ ಅಂತ ಡೈರೆಕ್ಟ್ ಆಗಿ ಆ ವೇದಿಕೆ ಮೇಲೆ ಆ ಮಾರಿ ಬಾಬಾ ಬಂದಿರುವ ರಾಮಾಯಣ ಕಥೆ ಹೇಳಕ್ಕೆ ಬಂದಿರುವ ಮಾರಿ ಬಾಬಾ ಅವರ ಸಭೆಯಲ್ಲಿ, ಅವರ ವೇದಿಕೆಯಲ್ಲಿ ಧೈರ್ಯದಿಂದ ಹೇಳ್ಕೊಂಡಿದ್ದಾರೆ, ನಾನು ಯಾವುದೇ ಕೆಲಸ ಮಾಡಿದಾಗಲೂ ನನಗೆ ಈ ಗಣೇಶ ಶ್ರೀರಾಮ ನನಗೆ ಧೈರ್ಯ ತುಂಬುತ್ತಾರೆ ಅಂತ ಆ ವೇದಿಕೆ ಮೇಲೆ ಹೇಳಿದಾಗ ಚಪ್ಪಾಳೆಯ ಮೂಲಕ ತುಂಬಾ ಸ್ವಾಗತಿಸಿದ್ರು ಅಲ್ಲಿರುವ NRIಗಳಾಗ್ಲಿ, ಅಲ್ಲಿರುವ ವ್ಯಕ್ತಿಗಳಾಗ್ಲಿ. ಅಲ್ಲಿ ಯಾವ ರೀತಿ ಟ್ರೋಲ್ ಮಾಡ್ತಾರೆ ಅಂದ್ರೆ, ನೀವು ಇಲ್ಲಿರುವ ಹಿಂದೂಗಳಿಗೆ, ಹಿಂದೂ ಮತಗಳಿಗೆ ನೀವು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದೀರಾ ಅಂದ್ರೆ ರಿಷಿ ಸುನಾಕ್ ಅವ್ರು ಹಿಂದೂ ಅಲ್ವಾ, ಅಲ್ಲಿರುವ ಭಾರತೀಯರಾಗ್ಲಿ, ಅಲ್ಲಿರುವ ಹಿಂದೂಗಳಾಗ್ಲಿ,
ಅವರ ಓಟ್ಗಳನ್ನು ಕೀಳಕ್ಕೆ ಈ ರೀತಿ ಹೇಳಿಕೆ ಕೊಡ್ತಿದ್ರು ಅಂತ ಅಲ್ಲಿ ಟ್ರೋಲ್ ಮಾಡ್ತಾರೆ. ಅಲ್ಲಿ ಜಾಸ್ತಿ ಇರೋದು ಯಾರು? ಕ್ರಿಶ್ಚಿಯನ್ ಪಾಪ್ಯುಲಾರಿಟಿ. ಅಲ್ಲಿ ಕ್ರಿಶ್ಚಿಯನ್ ಪಾಪ್ಯುಲಾರಿಟಿ ಓಟ್ ಹಾಕಿದ್ರೆ ಪ್ರಧಾನಿ ಆಗ್ತಾರೆ. ಆದ್ರೆ ಅವ್ರು ಟ್ರೋಲ್ ಮಾಡಿದ್ರೆ ಈ ರೀತಿ ಮಾಡ್ತಾರೆ. ಆದ್ರೆ ನಮ್ಮ ರಿಷಿ ಸುನಾಕ್ ಅವರ ಮಾತ್ರ ಹೇಳಿಕೆ ಮಾಡಿದ್ ಮಾತ್ರ ಹೀಗೆ. ಆದ್ರೆ ಒಂದು ವ್ಯಕ್ತಿ ಒಳ್ಳೆತನದಿಂದ ಕೂಡ ಗೆಲ್ಬೋದು ಅಂತ ರಿಷಿ ಸುನಾಕ್ ಅವರು ಹೇಳಿಕೊಟ್ಟಿದ್ದಾರೆ. ಆ ಸಮಯದಲ್ಲೂ ಆ ಕ್ರಿಶ್ಚಿಯಾನಿಟಿ ಪಾಪ್ಯುಲೇಷನ್ ಜಾಸ್ತಿ ಇದ್ರು ಜೀಸಸ್ ಇರುವ ಕಾಲೇಜಿನಲ್ಲೇ ಜೀಸಸ್ ಕಾಲೇಜಿನ ವೇದಿಕೆಯ ಮೇಲೆ ಜೈ ಶ್ರೀರಾಮ್ ಅಂತ ಕೂಗಿ ನಾನು ಒಬ್ಬ ಹಿಂದೂ ಅಂತ ಹೇಳಿದಂದ್ರೆ ಅವ್ರ ಧೈರ್ಯ ಮೆಚ್ಚಲೇಬೇಕು. ಇದೇ ರೀತಿ ಪಾಲನೆ ಮಾಡ್ತಾರೆ. ನಮ್ಮ ದೇಶದಲ್ಲೂ ಕೂಡ ನಮ್ಮ ದೇಶಕ್ಕೆ ನಮ್ಮ ಧರ್ಮಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ವ್ಯಕ್ತಿಗಳನ್ನ ನೀವು ಕೂಡ ಆಯ್ಕೆ ಮಾಡಿ. ಇನ್ನೇ ಮುಂದೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಅಂತ ಹೇಳ್ತಾ ರಿಷಿ ಸುನಾಕ್ ಅವರು ಈ ರೀತಿ ಹೇಳಿದ್ದಕ್ಕೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸಿಕೆ ಏನಾಯ್ತು ಅಂತ ತಿಳಿಸಿ. ಚಾನಲ್ ಯಾರು ನೋಡ್ತಾ ಇದ್ದಾರೆ ಮಿಸ್ ಮಾಡಿದ್ರೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಈ ವಿಡಿಯೋ ಬಗ್ಗೆ ಒಂದು ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.